ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಚಾನಲ್. ಸೊ ಕೆ ಎ ಕಡೆಯಿಂದ ಕೆ ಸಿ ಟಿ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಇವತ್ತಿಂದ ಕಾಲ್ ಫಾರ್ ಆಗಿದೆ. ಅಪ್ಲಿಕೇಶನ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಕೆಲವು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಂಡಿರ್ತೀರ. ಮೇನ್ ಬೇಕಾಗಿರೋದು ಫೋಟೋ, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ, ಅದೇ ರೀತಿ ನಿಮ್ಮ ಸಿಗ್ನೇಚರ್ನ 50 KB ರೆಡ್ಯೂಸ್ ಮಾಡಬೇಕು, ಮತ್ತು ಲೆಫ್ಟ್ ಹ್ಯಾಂಡ್ ತಂಪ್ ಇಂಪ್ರೆಷನ್ನ ನೀವು 50 KB ಒಳಗಡೆ, ವಿತಿನ್ 50 KB ಒಳಗಡೆ ರೆಡ್ಯೂಸ್ ಮಾಡ್ಕೋಬೋದು. ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆ ಸಿ ಟಿಗೆ ಸಂಬಂಧಪಟ್ಟ ಪ್ರತಿಯೊಂದು ಇನ್ಫಾರ್ಮೇಷನ್ನ, ಅದೇ ರೀತಿ ಆನ್ಲೈನಲ್ಲಿ ಹೇಗೆ ನೀವು ಅಪ್ಲಿಕೇಶನ್ನ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡಿದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ಸ್ಗಳ ಬಗ್ಗೆ ಎಲ್ಲ ಡೀಟೇಲಾಗಿ ವೀಡಿಯೋ ಮಾಡ್ತಾ ಹೋಗ್ತೀವಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದು ವೈಟ್ ಶೀಟ್ ತೊಗೊಳ್ಳಿ, ಆ ವೈಟ್ ಶೀಟ್ ಮೇಲೆ ನಿಮ್ಮ ಸಿಗ್ನೇಚರ್ನ ಮಾಡಿ, ಮತ್ತು ಲೆಫ್ಟ್ ಹ್ಯಾಂಡ್ ತಂಬ್ ಇಂಪ್ರೆಷನ್ನ ಹಾಕಿ. ಅದಾದಮೇಲೆ ಅದನ್ನು ಫೋಟೋ ತೊಗೊಳ್ಳಿ, ಗ್ಯಾಲರಿನಲ್ಲಿ ಸೇವ್ ಮಾಡಿಕೊಳ್ಳಿ. ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನೂ ಅಷ್ಟೇ, ಬೇಕಾದರೆ ನೀವು ಕ್ಯಾಮ್ರಾ ಮುಖಾಂತರ ಫೋಟೋ ತೊಗೊಳ್ಳಿ, ಅದನ್ನು ಗ್ಯಾಲರಿನಲ್ಲಿ ಸೇವ್ ಮಾಡಿಟ್ಕೊಳ್ಳಿ. ಈಗ ನಾನು ಫೋಟೋನ ಗ್ಯಾಲರಿನಲ್ಲಿ ಸೇವ್ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಯಾವ ರೀತಿ 50 KB ಒಳಗಡೆ ರೆಡ್ಯೂಸ್ ಮಾಡ್ತೀನಿ ಅಂತ ನೋಡಿಕೊಳ್ಳಿ. ಬಹಳ ಈಸಿ, ಸಿಂಪಲ್. ಫಸ್ಟ್ ನೀವು ಪ್ಲೇಸ್ಟೋರ್ನ ಕ್ಲಿಕ್ ಮಾಡ್ತೀರ. ಪ್ಲೇಸ್ಟೋರ್ನ ಕ್ಲಿಕ್ ಮಾಡಿದಲ್ಲಿ ಸರ್ಚಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಸೆಕೆಂಡ್ ಒನ್ ಪಾಸ್ಪೋರ್ಟ್ ಫೋಟೋ ಮೇಕರ್ ಅಂತ ಇದೆಯಲ್ವಾ, ಇದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ನಾನು ಆಲ್ರೆಡಿ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೀವು ಡೌನ್ಲೋಡ್ ಮಾಡ್ಕೊಂಡಿರಲ್ಲ, ಹೌದಾ? ಹಾಗಾಗಿ ಇಲ್ಲಿ ಓಪನ್ ಬದಲು ಡೌನ್ಲೋಡ್ ಅಂತ ಬರುತ್ತೆ. ನೀವು ಡೌನ್ಲೋಡ್ ಬಟನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಈ ಇಂಟರ್ಫೇಸ್ ಓಪನ್ ಅಂತ ಬರುತ್ತೆ, ಇದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟು ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನ್ಯೂ ಫೋಟೋ ಅಂತ ಇದೆ, ಮೈ ಫೋಟೋಸ್ ಅಂತ ಇದೆ. ನೀವು ಬೇಕಾದ ನ್ಯೂ ಫೋಟೋನ ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ಇಲ್ಲಿ ಕಸ್ಟಮೈಸ್ ಮಾಡ್ಕೊಂಡಿದ್ದೀನಿ ಫೋಟೋ ಎಷ್ಟು ಬೇಕು ನನ್ನ ಸೈಜ್ಗೆ ಅಂತ ಹೇಳಿ. ಇಲ್ಲಿ ಆ್ಯಡ್ ಯುವರ್ ಓನ್ ಸೈಜ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದಾಗ ಪಿಕ್ಸೆಲ್, ಮಿಲಿಮೀಟರ್, ಸೆಂಟಿಮೀಟರ್, ಇಂಚಸ್, ಬೇಕಾದ್ರೆ ಸೆಂಟಿಮೀಟರ್ ತೊಗೊಳ್ಳಿ. ಕ್ಲಿಕ್ ಮಾಡಿ. ವಿಡ್ತ್ ಕೇಳುತ್ತೆ, 3 ಹಾಕ್ಬೋದು ಇಲ್ಲ 3.5 ಹಾಕ್ಬೋದು, ನಿಮ್ಮ ಇಷ್ಟ. ನಾನು 3.5 ಕೊಡ್ತೀನಿ, 3.5 ವಿಡ್ತ್. ಇನ್ನು ಹೈಟ್ ಬೇಕು, ಹೈಟ್ ನಾನು 4.5 cm. ನೀವು ಬೇಕಾದ್ರೆ ವಿಡ್ತನ್ನು 3 ಕೊಡಿ, ಹೈಟನ್ನು 4 ಕೊಡಿ, ನೋ ಪ್ರಾಬ್ಲಮ್. ಡನ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ರೆಸಲ್ಯೂಷನ್ ಆದಷ್ಟು 50 KB ಒಳಗಡೆ ಇರಬೇಕು ಅಂದರೆ 300ಗಿಂತ ಅಷ್ಟೇ ಇರಲಿ, 450-600 ಕೊಟ್ಟರು ಆಗುತ್ತೆ, ಬಟ್ ಸೆಲ್ಫಿ ತೊಗೋಬೇಕಾಗಿಲ್ಲ. ಹಾಗಾಗಿ ಜಸ್ಟ್ 300 ಏನೇ ಇರಲಿ, ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕ್ಯಾಮ್ರಾ ಇದೆ ಅಂತ ಇದೆ, ಗ್ಯಾಲರಿ ಅಂತ ಇದೆ. ಸೊ ಕ್ಯಾಮ್ರಾ ಅಂದರೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಫೋಟೋ ಇವಾಗ ನೀವು ತೆಗಿಬೋದು, ಅದನ್ನು ನೀವು ಬೇಕಾದರೆ 50 KB ರೆಡ್ಯೂಸ್ ಮಾಡ್ಕೊಬೋದು. ನೀವು ಮುಂಚೆನೇ ನಿಮ್ಮ ಫೋಟೋನ, ತಂಬ್ ಇಂಪ್ರೆಷನ್ನ, ಹಾಗೆ ಸಿಗ್ನೇಚರ್ನ ಗ್ಯಾಲರಿಯಲ್ಲಿ ಸೇವ್ ಮಾಡಿಕೊಂಡಿದ್ರೆ ಗ್ಯಾಲರಿ ಕ್ಲಿಕ್ ಮಾಡಿ. ಇಲ್ಲಿ ನಾನು ಒಂದು ಫೋಟೋ ಇದೆ, ಒಂದು ಫೋಟೋ ಕ್ಲಿಕ್ ಮಾಡ್ತೀನಿ, ನಾನು ಸೇವ್ ಮಾಡಿಟ್ಕೊಂಡಿದ್ದೀನಿ. ನೀವು ಆ ರೀತಿ ಸೇವ್ ಮಾಡಿಟ್ಕೊಂಡಿರಿ. ಎಡ್ ಸ್ಟಾರ್ಟ್ ಎಡಿಟಿಂಗ್ ಕ್ಲಿಕ್ ಮಾಡಿ. ಈ ಥರ ಬರುತ್ತೆ, ಆ್ಯಡ್ ಬರುತ್ತೆ, ಇಂಟು ಕ್ಲಿಕ್ ಮಾಡಿ, ಈ ಪೇಜ್ ಓಪನ್ ಆಗುತ್ತೆ. ನೀವು ಬೇಕಾದ್ರೆ ಇದನ್ನು ಝೂಮ್ ಮಾಡ್ಬೋದು, ಕ್ರಾಸ್ ಮಾಡ್ಕೊಬೋದು, ಯಾವ ರೀತಿ ಬೇಕಾದ್ರೂ ಮಾಡ್ಕೊಬೋದು. ಕರೆಕ್ಟಾಗಿದ್ದರೆ ಅಷ್ಟೇ ಸಾಕು, ಓಕೆ. ನಾವು ನೆಕ್ಸ್ಟ್ ಕ್ಲಿಕ್ ಮಾಡ್ತೀನಿ. ಇದು ಮೈನ್ ಥಿಂಗ್. ಇಲ್ಲಿ ನೋಡಿ, ನಿಮ್ಮ ಪಾಸ್ಪೋರ್ಟ್ನ ಸೈಜ್ ಕೇಳ್ತಾ ಇದೆ. ಈ ಥರ ಡ್ರ್ಯಾಗ್ ಮಾಡ್ಕೋಬೋದು, ಅಥವಾ ಇನ್ನೂ ಕಡಿಮೆ ಮಾಡ್ಕೊಬೋದು, ಡ್ರ್ಯಾಗ್ ಮಾಡ್ಕೊಬೋದು. ನೀವು ಡ್ರ್ಯಾಗ್ ಬೇಕು, ಎಷ್ಟು ಬೇಕು ಸೈಜ್ ನೋಡ್ಕೊಳ್ಳಿ. ನಾನು ಡ್ರ್ಯಾಗ್ ಮಾಡಿದ್ದೀನಿ. ಕ್ರಾಪ್ ಕ್ಲಿಕ್ ಮಾಡ್ತೀನಿ. ರೆಸಲ್ಯೂಷನ್ ಇದೇ ಇರಲ್ಲ, ಅಥವಾ ಇನ್ನೂ ಬೇಕಾ, ಕಾಂಟ್ರಾಸ್ಟ್ ಜಾಸ್ತಿ ಬೇಕಾ, ಕಡಿಮೆ ಬೇಕಾ ನೋಡಿ. ಸಾಕು ಸರ್, ನೆಕ್ಸ್ಟ್ ಕ್ಲಿಕ್ ಮಾಡಿ. ಫೋಟೋ ಸೈಜ್ ಕ್ಲಿಕ್ ಆಗೋಯ್ತು, ರೆಡಿ ಆಯಿತು. ಇನ್ನು ಬ್ಯಾಕ್ಗ್ರೌಂಡ್ ಕಲರ್, ಇಲ್ಲಿ ಬ್ಲೂ ಇದೆ. ಸಪೋಸ್ ನಿಮ್ಗೆ ಈ ಬ್ಯಾಕ್ಗ್ರೌಂಡ್ ಕಲರ್ ಬೇಕಿಲ್ಲ ಅಂದರೆ ಚೇಂಜ್ ಮಾಡ್ಬೋದು, ನನಗೆ ಇಲ್ಲಿ ನೆಸೆಸಿಟಿ ಇಲ್ಲ. ಹಾಗಾಗಿ ಸೇವ್ ಕ್ಲಿಕ್ ಮಾಡ್ತೀನಿ. ಸೇವ್ ಕ್ಲಿಕ್ ಮಾಡಿದ್ಮೇಲೆ ಸ್ಕಿಪ್ ಕ್ಲಿಕ್ ಮಾಡಿ. ಸ್ಕಿಪ್ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟು ಇಲ್ಲಿ ನೋಡಿ, ಫೈಲ್ ಟೈಪ್ JPG ಫಾರ್ಮೆಟ್, ಹೌದಾ, PNG ಬೇಡ, JPG ಫಾರ್ಮೆಟ್. ಫೈಲ್ ಸೈಜ್ ಎಷ್ಟಿದೆ, 77.68 KB ಇದೆ. ನಿಮ್ಗೆ ಎಷ್ಟಿರಬೇಕು, 50 KB ಕಡಿಮೆ ಇರಬೇಕು. ಅದಕ್ಕೆ ಏನು ಮಾಡ್ತೀರ, ಇದನ್ನು ಈ ಡ್ರ್ಯಾಗ್ ಮಾಡ್ತಾ ಬನ್ನಿ. ನೋಡಿ, ಇಟ್ಕೊಂಡು ನೀವು ಡ್ರ್ಯಾಗ್ ಮಾಡ್ತಾ ಬಂದರೆ 21 ಬಂತು, ತುಂಬ ಕಡಿಮೆ ಆಯಿತು ರೆಸಲ್ಯೂಷನ್. ಕಡಿಮೆ 50 ಇದೆ, 50 ಕಡಿಮೆ ಇರಬೇಕು ನಮಗೆ. ಒಂದು 44 or 40 ತೊಗೊಳ್ಳಿ. ಸೇವ್ ಕ್ಲಿಕ್ ಮಾಡಿ. ಆ್ಯಡ್ ಬರುತ್ತೆ, ಕ್ರಾಸ್ನ ಕ್ಲಿಕ್ ಮಾಡಿ. ಡನ್, ನೆಕ್ಸ್ಟ್ ನೋಡಿ, ಡನ್ ಕ್ಲಿಕ್ ಮಾಡಿ.
ಡನ್ ಕ್ಲಿಕ್ ಮಾಡಿದಾಗ ಫಿನಿಶ್ ಕ್ಲಿಕ್ ಮಾಡಿ. ಇಲ್ಲಿಗೆ ನಿಮ್ಮ ಫೋಟೋ 50 KB ರೆಡ್ಯೂಸ್ ಆಗಿದೆ. ಆಡ್ ಬರುತ್ತೆ, ಕ್ರಾಸ್ ಕ್ಲಿಕ್ ಮಾಡಿ ನೋಡಿ. ಮೈ ಫೋಟೋಸ್ಗೆ ಹೋಗಿ ಇಲ್ಲಿ ನಿಮ್ಮ ಫೋಟೋ ಸೇವ್ ಆಗಿರುತ್ತೆ. ಇದನ್ನು ನೀವು ಅಪ್ಲೋಡ್ ಮಾಡಬೇಕು. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್ ಬಾಯ್.